ಸದ್ಗುರು ನಾವೆಷ್ಟೇ ಪ್ರೀತಿಯಿಂದ ನಡೆದುಕೊಂಡ್ರೂ ಕೆಲವರು ನಮ್ಮ ಮನಸ್ಸಿಗೆ ನೋವಾಗೋದನ್ನೇ ಮಾಡ್ತಾರೆ. ಅವರೊಂದಿಗೆ ನಾವು ಹೇಗೆ ನಡ್ಕೋಬೇಕು? ನೀವು ಪ್ರೀತಿಪೂರ್ವಕವಾಗಿದ್ದರೆ ನೀವು ಆನಂದವಾಗಿರಬೇಕು. ನಿಜವಾಗಲೂ ಪ್ರೀತಿಯಲ್ಲಿದ್ದರೆ ಮನಸ್ಸು ಆನಂದವಾಗಿರಬೇಕು. ನೀವು ಆನಂದದಲ್ಲಿದ್ದರೆ ನಿಮಗೆ ಯಾರು ನೋವುಂಟು ಮಾಡೋಕ್ಕಾಗುತ್ತೆ? ನಿಮ್ಮ ಮನಸ್ಸಲ್ಲಿ ಪ್ರೀತಿ ಒಂದು ವಸ್ತು ಆಗಿಬಿಟ್ಟಿದೆ. ನೀವು ಅದು ಕೊಟ್ಟರೆ ಅವರೇನು ಕೊಡಬೇಕು ಅಂತ ನಿರೀಕ್ಷೆ ಇದೆ. ಇದೊಂದು ಮೋಸ. ನೀವು ಪ್ರೀತಿ ತೋರಿಸಿದರೆ ಅವರು ನಿಮ್ಮ ಜೊತೆ ಹೀಗಿರಬೇಕು ಅಂತ ಎದುರು ನೋಡ್ತೀರಿ. ಹಾಗೇನಿಲ್ಲ. ಪ್ರೀತಿಯಲ್ಲಿರೋದು ನಮಗೆ ಸಂಬಂಧಿಸಿದ್ದು. ಅವರೇ ಹೇಗಿದ್ದಾರೋ ಅವರಿಗೆ ಸಂಬಂಧಿಸಿದ್ದು. ನೀವು ಪ್ರೀತಿಯಲ್ಲಿದ್ದರೆ ಹಾಗೆ ಇರಬೇಕು ತಾನೆ. ಪ್ರೀತಿಯಲ್ಲಿ ಮನಸ್ಸು ಆನಂದವಾಗಿರುತ್ತೆ ತಾನೆ. ಅವರಿಗೆ ಗೊತ್ತಿರೋದನ್ನು ಅವರು ಮಾಡ್ತಿದ್ದಾರೆ. ಅವರೇ ನಿಮಗೆ ಚೂರಿಯಿಂದ ತಿವಿದ್ರೆ ಅದು ಬೇರೆ ವಿಷಯ. ಅದನ್ನು ಬೇರೆ ಥರ ನಿಭಾಯಿಸಬೇಕು. ನಿಮಗೆ ತಿಳಿದಿದ್ದನ್ನು ನೀವೇ ಹೇಳ್ತೀರಿ, ಅವರಿಗೆ ತಿಳಿದಿದ್ದನ್ನು ಅವರು ಹೇಳ್ತಾರೆ. ನಿಮಗೆ ನೋವಾಯಿತು ಅಷ್ಟೇ ತಾನೆ? ಚೂರಿಯಿಂದ ತಿವಿದ್ರೆ ಅದು ಬೇರೆ ವಿಷಯ. ಅದನ್ನು ಬೇರೆ ಥರ ನಿಭಾಯಿಸಬೇಕು. ಚೂರಿಯಿಂದ ತಿವಿಲಿಲ್ಲ. ನಿಮಗೆ ತಿಳಿದಿದ್ದನ್ನು ನೀವೇ ಹೇಳಿದ್ರಿ, ಅವರಿಗೆ ತಿಳಿದಿದ್ದನ್ನು ಅವರು ಹೇಳ್ತಾರೆ. ನೀವು ಹೇಳಿದ್ದು ಮಾಡಿದ್ದು ಸ್ವಲ್ಪ ಮೆದುವಾಗಿತ್ತು ಅಂತ ನೀವು ಅಂದ್ಕೋತೀರಿ. ಅವರು ಮಾಡಿದ್ದು ಮಾತ್ರ ಚುಚ್ಚುತ್ತೆ ಅಂದ್ಕೋತೀರಿ. ಹಾಗೇನಿಲ್ಲ. ನಿಮ್ಮ ಮುಠಾಳತನ ಸಹಿಸಕ್ಕಾಗದೆ ಚುಚ್ಚುತ್ತಿದ್ದಾರೆ ಏನೋ. ಯಾರಿಗೆ ಗೊತ್ತು? ಅಂತ ಪ್ರೀತಿ ಮಾಡಿದ್ರೆ ಚುಚ್ಚಬೇಕು ಅನ್ಸುತ್ತೇನೋ. ನಿಮಗೆ ನೋವಾಗಿದ್ದು ಇನ್ನೊಬ್ಬರ ಮಾತುಗಳಿಂದಲ್ಲ. ಯಾರು ಏನು ಹೇಳದಿದ್ರೂ ನಿಮಗೆ ನೋವಾಗುತ್ತೆ ತಾನೆ? ನೀವು ಬಹಳ ಪ್ರೀತಿಯಿಂದ ಹೀಗೆ ಹೋದ್ರಿ, ಅವರು ಏನು ಹೇಳಲಿಲ್ಲ, ಅದು ಚುಚ್ಚುತ್ತೆ ತಾನೆ? ನೋವು ಅವರು ಹೇಳಿದ್ರಿಂದಲೋ ಮಾಡಿದ್ರಿಂದಲೋ ಅಲ್ಲ. ಅವರು ಏನೂ ಮಾಡದಿದ್ರೂ ನೋವಾಗುತ್ತೋ ಇಲ್ವೋ? ಈ ಮೋಸ ಬೇಡ. ಈ ಮೂಲ ವಿಷಯ ಬದಲಿಸ್ಕೊಳ್ಳಿ. ನಮಗೆ ನೋವಾಗೋದು ಯಾಕಂದ್ರೆ ಅವರಿಂದ ಏನೋ ಪಡ್ಕೊಳ್ಳೋದಕ್ಕೆ ನೋಡ್ತಿದ್ದೀವಿ. ಅವರದನ್ನು ಕೊಡದಿದ್ರೆ ನಮಗೆ ನೋವಾಗುತ್ತೆ. ಇದು ಆನಂದದಲ್ಲಿದ್ರೆ ಇನ್ನೊಬ್ಬರ ಹತ್ರ ಪಡ್ಕೊಳ್ಳೋಕೇನಿರುತ್ತೆ? ಇದನ್ನ ಆನಂದವಾಗಿ ಇಟ್ಕೊಂಡಿಲ್ಲ. ಹಾಗಾಗಿ ಅವರನ್ನ ಸ್ವಲ್ಪ ಜಗ್ಗಿದ್ರೆ ಏನಾದರೂ ಬರುತ್ತೋ ಅನ್ನೋ ಆಸೆ ನಮಗೆ. ಹಾಗೆ ಬರಲ್ಲ. ಅವರ ಜೀವನವನ್ನ ಜಗ್ಗಿ ನೀವು ಆನಂದ ಪಟ್ರಿ ಅಂತಾದ್ರೆ ಅವರು ಕಾದು ಕೂರ್ತಾರೆ. ಅವಕಾಶ ಸಿಕ್ಕಿದಾಗ ನಿಮ್ಮನ್ನು ಜಗ್ತಾರೆ. ಈ ಹಗ್ಗ ಜಗ್ಗಾಟ ಇಬ್ಬರ ನಡುವೆ ದಿನ ನಡೆಯುತ್ತೆ. ಒಬ್ರು ಇನ್ನೊಬ್ಬರನ್ನ ಎಳೆಯೋದು ನಡೀತಾನೆ ಇದೆ. ಯಾಕೆ ಅಂದ್ರೆ ಗೊತ್ತಿರಲ್ಲ. 3 ದಿನಗಳ ಹಿಂದಷ್ಟೇ ಯಾರೋ ಬಂದ್ರು, ಗಂಡ ಹೆಂಡತಿದು ಭಾರಿ ಜಗಳ, ತುಂಬಾ ವರ್ಷಗಳಿಂದ ನಮಗೆ ಪರಿಚಯ. ಏನಿದು, ಮದುವೆಯಾಗಿ 22 ವರ್ಷ ಆಯ್ತು, ಇನ್ನು ಹೊಡೆದಾಡ್ತಾನೆ ಇದ್ದೀರಾ ಅಂತ ಕೇಳಿದೆ. ಆ ಅಮ್ಮ ಹೇಳಿದ್ರು, ಸದ್ಗುರು ಪ್ರತಿದಿನ ಅದೇ ಜಗಳ. ಹೊಸ ಜಗಳ ಇಲ್ಲ, ಅದೇ ಜಗಳ. ಇದು ಹೇಗಂದ್ರೆ 2 ದಿನ ಅವರನ್ನ ಬೇರೆಯಾಗಿಟ್ರೆ ಅವರನ್ನ ಬಿಟ್ಟು ಇರಕ್ಕಾಗಲ್ಲ, ನನ್ನ ಜೀವವೇ ಅಂತ ಹಾಡಿಬಿಡ್ತಾರೆ. ಒಟ್ಟಿಗಿಟ್ರೆ 24 ಗಂಟೆಯೊಳಗೆ ಜೀವ ಹಿಂಡುತ್ತಾರೆ.
ಅವರು ಇಬ್ರು ದೊಡ್ಡ ಕೆಲಸದಲ್ಲಿ ಇದ್ದಾರೆ, ಇಬ್ರು ವಿದ್ಯಾವಂತರು, ಒಳ್ಳೆ ಕೆಲಸದಲ್ಲಿದ್ದಾರೆ. ಈಗೇನು ಮಾಡೋದು? ಡೈಲಿ ಅದೇ ಜಗಳ ನಡೀತಿದೆ. ನಾನು ಅವರಿಗೆ ಹೇಳಿದೆ, ಅಮ್ಮ ನಿಮ್ಮ ಕೆಲಸ ಬಿಟ್ಟುಬಿಡಿ, ಬಿಟ್ಟುಬಿಟ್ಟು ಬೇರೆ ಕೆಲಸ ಸೇರಿಕೊಳ್ಳಿ. ತುಂಬ ಪ್ರಯಾಣ ಇರಬೇಕು, 20 ದಿನ ಊರಲ್ಲೇ ಇರಬಾರದು. ಅಂಥ ಕೆಲಸ ಸೇರಿಕೊಳ್ಳಿ, ಮುಕ್ಕಾಲು ವಾಸಿ ಸಮಸ್ಯೆ ಇಲ್ಲವಾಗುತ್ತೆ. ಕಾಲ್ಭಾಗ ಏನು ಮಾಡೋದು, ಮನೆಯಲ್ಲಿರುವಾಗ ಸ್ವಲ್ಪ ಜಗಳ ಆಗುತ್ತೆ. ಟ್ರಾವೆಲಿಂಗ್ ಜಾಬ್ ತಗೊಂಡ್ರೆ ಎಲ್ಲ ಸರಿಯಾಗುತ್ತೆ ಅಂದೆ. 22 ವರ್ಷ ಬಿಡುವೆ ಇಲ್ಲದೆ ಅದೇ ಜಗಳ ಮಾಡ್ತಿದ್ರೆ ನಿಲ್ಲಿಸಿ ಅಂದ್ರೆ ನೀವು ನಿಲ್ಲಿಸಲ್ಲ. ಟ್ರಾವೆಲಿಂಗ್ ಜಾಬ್ ಒಳ್ಳೇದು ತಾನೆ, ಇಲ್ಲಾಂದ್ರೆ ತಿಂಗಳಲ್ಲಿ 10 ದಿನ ಆಶ್ರಮಕ್ಕೆ ಬಂದು ಇರಿ. ಹೇಗೋ ವಿದ್ಯಾವಂತರು, ಪ್ರತಿಭೆಗಳಿವೆ, ನಾವು ಬಳಸ್ಕೋತೀವಿ. 10 ದಿನ ಇಲ್ಲೇ ಇರಿ, ಕೆಲಸದಲ್ಲಿ 20 ದಿನ, ಇಲ್ಲಿ 10 ದಿನ, ಪೂರ್ತಿ ಸಮಸ್ಯೆ ಪರಿಹಾರ ಆಯ್ತು. ಆಗ 30 ದಿನ ಒಬ್ಬರನ್ನೊಬ್ಬರು ನೋಡಿಲ್ಲ ಅಂದ್ರೆ 31 ದಿನ ಇರೋ ತಿಂಗಳಲ್ಲಿ 1 ದಿನ ಮಾತ್ರ ನೋಡೋಕಾದ್ರೆ ನನ್ನ ಜೀವವೇ ಅಂತ ಹಾಡಿಕೊಂಡು ಚೆನ್ನಾಗಿರುತ್ತೆ. ಹೇಗಾದ್ರೂ ಮ್ಯಾನೇಜ್ ಮಾಡ್ಕೋಬೇಕು ತಾನೆ, ಏನ್ ಮಾಡೋದು.